ಸ್ನೇಹಿತರೆ, ನಾವು ನಮ್ಮ ಮೊಬೈಲ್ನಲ್ಲಿ ಹಿಸ್ಟ್ರಿಯನ್ನ, ಅಂದ್ರೆ ನಮ್ಮ ಯಾವ ಯಾವ ವೆಬ್ಸೈಟ್ ಅನ್ನೆಲ್ಲ ನೋಡಿದೀವಿ ಅನ್ನೋದ್ರ ಬಗ್ಗೆ ಹಿಸ್ಟ್ರಿಯನ್ನ ನೋಡೋದು ಹೇಗೆ ಅಂತ ನಾವು ಇವಾಗ ತಿಳ್ಕೊಂಡಿದ್ದೀವಿ. ಇವಾಗ ಆ ಹಿಸ್ಟ್ರಿ ಎಲ್ಲ ತುಂಬಾ ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ, ನಮ್ಮ ಮೊಬೈಲ್ ಸ್ಪೀಡ್ ಅಥವಾ ಇಂಟರ್ನೆಟ್ ಸ್ಪೀಡ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಆ ಹಿಸ್ಟ್ರಿಯನ್ನ ನಾವು ಅವಾಗವಾಗ ಕ್ಲಿಯರ್ ಮಾಡ್ತಾ ಇರಬೇಕಾಗುತ್ತೆ. ಹಾಗಾಗಿ ನಾವು ಇವಾಗ ಆ ಹಿಸ್ಟ್ರಿಯನ್ನ ಹೇಗೆ ಕ್ಲಿಯರ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ. ಈಗ ನಮ್ಮ ಮೊಬೈಲ್ನಲ್ಲಿ ಇರುವಂತ ಬ್ರೌಸ್ ಮಾಡಿರುವಂತ ಹಿಸ್ಟ್ರಿಯನ್ನ ನಾವು ಡಿಲೀಟ್ ಮಾಡೋದು ಹೇಗೆ ಅಂತಂದ್ಬಿಟ್ಟು ನೋಡೋಣ. ಮೊದಲನೇದಾಗಿ ನಾನು ನನ್ನ ಮೊಬೈಲ್ನ ಆನ್ ಮಾಡ್ಕೊಳ್ತೇನೆ. ಈಗ ಹೋಮ್ ಸ್ಕ್ರೀನ್ನಲ್ಲಿ ಇರುವಂತ ಫೈರ್ಫಾಕ್ಸ್ ಬ್ರೌಸರ್ನ ಓಪನ್ ಮಾಡ್ಕೊಳ್ತೇನೆ. ಓಪನ್ ಮಾಡ್ಕೊಂಡ್ಮೇಲೆ ನಿಮ್ಮ ವಿಂಡೋನಲ್ಲಿ ಈಗ ಮೇನ್ ಸ್ಕ್ರೀನ್ನಲ್ಲಿ ಈ ಥರ ಕಾಣಿಸುತ್ತೆ, ಟಾಪ್ ಸೈಡ್ಸ್, ಬುಕ್ ಮಾರ್ಕ್ಸ್ ಮತ್ತು ಹಿಸ್ಟ್ರಿ. ಹಿಸ್ಟ್ರಿಗೆ ನಾನು ಇಲ್ಲಿ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡ್ತೇನೆ. ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಈ ದಿನ ಆಕ್ಸೆಸ್ ಮಾಡಿರುವಂಥ ಎಲ್ಲ ವೆಬ್ಸೈಟ್ಗಳ ಮಾಹಿತಿ ನಮಗೆ ಇಲ್ಲಿ ಕಾಣಿಸುತ್ತೆ. ವಿಕಿಪೀಡಿಯಾ, ಗೂಗಲ್, ಗೂಗಲ್ ಅಂತ ಇದೆ. ಮತ್ತು ಇಲ್ಲಿ ಕೆಳಗಡೆ ಇನ್ನೊಂದು ಸ್ಮಾಲ್ ಬಾಕ್ಸಲ್ಲಿ ನೀವು ನೋಡ್ತಾ ಇದ್ದೀರಾ, ಕ್ಲಿಯರ್ ಬ್ರೌಸಿಂಗ್ ಹಿಸ್ಟ್ರಿ ಅಂತ ಅಂದ್ಬಿಟ್ಟು. ಈಗ ನಾನು ಈ ಕ್ಲಿಯರ್ ಬ್ರೌಸಿಂಗ್ ಹಿಸ್ಟ್ರಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ನಮಗೆ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಆರ್ ಯು ಶ್ಯೂರ್ ಯು ವಾಂಟ್ ಟು ಕ್ಲಿಯರ್ ಯುವರ್ ಹಿಸ್ಟ್ರಿ ಅಂತ ಕೇಳ್ತಾ ಇದೆ. ಅಂದರೆ ನೀವು ನಿಮ್ಮ ಮೊಬೈಲಲ್ಲಿ ಇರುವಂಥ ಹಿಸ್ಟ್ರಿಯನ್ನು ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಅಂದ್ಬಿಟ್ಟು ನೀವು ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇರುವಂಥ ಎಲ್ಲ ಹಿಸ್ಟ್ರಿ ಕೂಡ ಕ್ಲಿಯರ್ ಆಗುತ್ತೆ. ನಾನು ಇವಾಗ ಕ್ಲಿಯರ್ ಮಾಡಬೇಕಾಗಿರೋದ್ರಿಂದ ಓಕೆ ಅಂತ ನಾನೀಗ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ನಮಗೆ ಇಲ್ಲಿ ತೋರಿಸ್ತು ವೆಬ್ಸೈಟ್ಸ್ ಯು ವಿಸಿಟೆಡ್ ಮೋಸ್ಟ್ ರೀಸೆಂಟ್ಲಿ ಶೋ ಅಪಿಯರ್ ಅಂದರೆ ಇಲ್ಲಿ ಈಗ ಏನಾದರೂ ವೆಬ್ಸೈಟನ್ನು ಓಪನ್ ಮಾಡಿದರೆ ಮಾತ್ರ ಇಲ್ಲಿ ತೋರಿಸುತ್ತೆ. ಇವಾಗ ಇಲ್ಲಿ ಯಾವುದು ತೋರಿಸದೇ ಇರೋದ್ರಿಂದ ಇಲ್ಲಿ ಇರುವಂಥ ಎಲ್ಲ ಹಿಸ್ಟ್ರಿ ಕೂಡ ಡಿಲೀಟ್ ಆಗಿದೆ. ಈ ರೀತಿ ನಾವು ನಮ್ಮ ಮೊಬೈಲ್ನಲ್ಲಿ ನಾವು ನೋಡಿರುವಂಥ ಇತ್ತೀಚೆಗೆ ನೋಡಿರುವಂಥ ಎಲ್ಲ ಮಾಹಿತಿಯನ್ನು ನಮ್ಮ ಹಿಸ್ಟ್ರಿ ಮೂಲಕ ಹೋಗಿ ನಾವು ಹೇಗೆ ಡಿಲೀಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ.